ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ. ಈಗ ಬೆಳಗ್ಗೆ ಸ್ನಾನ ಎಲ್ಲ ಆಯಿತು, ಫುಲ್ಲು ಮೋಡಾಗಿದೆ. ಮಳೆ ಬರೋ ಥರ ಅಂತ ಸಿಕ್ಕಾಪಟ್ಟೆ ಮೋಡಾಗಿದೆ. ಹಾಗಾಗಿ ಒಂದು ಸ್ವಲ್ಪ ಶೀತ ಆದಂಗೆ ಆಗಿದೆ ನೋಡಿ. ಶೀತನಕ್ಕಿಂತ ಬೆಳಗ್ಗೆ ಉಪ್ಪಿಟ್ಟು ಮಾಡ್ತೀವಲ್ಲ, ಉಪ್ಪಿಟ್ಟು ಮಾಡುವಾಗ ಒಗ್ಗರಣೆ ಕೊಡುವಾಗ ಸ್ವಲ್ಪ ನಮ್ಮದು ಕಿಟಕಿಗೆ ತುಂಬ ಗಾಳಿ ಬರುತ್ತೆ, ಅದಕ್ಕಾಗಿ ಈ ಥರ ಆಗುತ್ತೆ ನಮಗೆ. ಈಗ ಮಗಳ ಕಾಲೇಜಿಗೆ ಅಂತ ರೆಡಿ ಆಗ್ತಾ ಇದ್ದಾಳೆ ಫ್ರೆಂಡ್ಸ. ಉಪ್ಪಿಟ್ಟು ಮಾಡ್ತೀನಿ ಅವಳಿಗೆ. ಶೇಂಗಿ ಉಪ್ಪಿಟ್ಟು, ಶೇಂಗಿ ಉಪ್ಪಿಟ್ಟು ಮಾಡ್ಕೋತಾ ಮಾತಾಡ್ತೀನಿ ಬನ್ನಿ ನೋಡಿ. ಇಲ್ಲಿ ಶೇಂಗಿ ಉಪ್ಪಿಟ್ಟು ಹಾಕೊಳ್ಳಿ. ನೀರು ಹೆಸರಿಟ್ಟಿದ್ದೇನೆ, ನೀರು ಕುದಿತಾ ಇದೆ. ಸ್ವಲ್ಪ ಉಪ್ಪಕರ ಚೆಕ್ ಮಾಡಿಬಿಡ್ತೀನಿ. ಕರೆಕ್ಟಾಗಿದೆ ನೋಡಿ. ಇಲ್ಲಿ ಶೇಂಗಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿದ್ದೆ. ಇಲ್ಲಿ ಶೇಂಗಾ, ಈರುಳ್ಳಿ, ಕಾಯಿಮೆಣಸು, ಕರಿಬೇವು ಸೊಪ್ಪು, ಎಣ್ಣೆ ಎಲ್ಲ ಅರಿಶಿನ ಹಾಕಿ ಎಲ್ಲ ಒಗ್ಗರಣೆ ಕೊಟ್ಟಿದ್ನಲ್ಲ ಅದಕ್ಕೆ ಹಾಕೊಂತೆ. ಇದನ್ನ ಲಿಂಕ್ ಆಲ್ರೆಡಿ ನಾನು ಹಾಕಿದ್ದೇನೆ. ಇದು ಸಾರಿ, ಶೇಂಗಿ ಉಪ್ಪಿಟ್ಟು ಹಾಕಿದ್ದೇನೆ ನೋಡಿ, ಚೆಕ್ ಮಾಡ್ಕೊಳ್ಳಿ. ನಮ್ಮ ಮಗಳು ರೆಡಿ ಆಗ್ತಾ ಇದ್ದಾಳೆ ಆಲ್ರೆಡಿ. ಸ್ವಲ್ಪ ಈರುಳ್ಳಿ ಉಳಿಯಿತು. ಈರುಳ್ಳಿ ಸಿಕ್ಕಾಪಟ್ಟೆ ಪಾಶ್ಲಾಗಿ ಅಲ್ರಿ. ಈಗ ಎಂತ ಮಾಡೋದು, ಚಹಾ ಕುದೀತಾ ಇದೆ ಆಕಳಿಗೆ. ಒಂದ್ ಕಡೆ ಚಾ ಇಟ್ಟಿದ್ದೀನಿ, ಒಂದ್ ಕಡೆ ಉಪ್ಪಿಟ್ಟಿದ್ದೀನಿ. ಕುದಿದ ನಂತರ ಮಗಳಿಗೆ ಹಾಕಿ ಕುಡಬೇಕು. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲರೂ ಹಾಗೆ ನೋಡ್ಬೇಡಿ ಪ್ಲೀಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ. ಇದು ಉಪ್ಪಿಟ್ಟು ತುಂಬ ಟೇಸ್ಟ್ ಆಗುತ್ತೆ, ಅಷ್ಟೇ ಉದುರು ಉದುರು ಟೇಸ್ಟ್ ಆಗುತ್ತೆ. ನಾನೇನು ಇದಕ್ಕೆ ನೀರು ಹಾಕಿ ಮೊದಲು ಶೇಂಗಿ ಬಸ್ ಕುದಿಸ್ಕೊಂಡು ಆಮೇಲೆ ಒಗ್ಗರಣೆ ಎಲ್ಲ ಕೊಡೋದಿಲ್ಲ. ನೋಡಿದಿರಲ್ಲ ಹಾಗೆ ಕುದಿ ನೀರಿಗೆ ಹಾಕಿಬಿಟ್ಟಿದ್ದೇನೆ. ಚೆನ್ನಾಗಿರುತ್ತೆ ಇದು ಒಂಥರ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಮೇಲ್ಗಡೆಯಿಂದ ಸ್ವಲ್ಪ. ಉದುರುದ್ರೆ ಅಷ್ಟೇ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ಉಪ್ಪಿಟ್ಟು ಕೂಡ. ನೋಡಿ ಇದು ರೆಡಿ ಆಯ್ತು. ಈಗ ಇದನ್ನೇನು ಮಾಡ್ತೀನಿ, 10 ನಿಮಿಷ ಇದೇ ಥರ ಇದಕ್ಕೆ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ. ಬಿಟ್ಟರೆ ಉಂಗೊಳ್ಳುತ್ತೆ ಚೆನ್ನಾಗಿ, ಉಂಗೊಂಡು ಉದುರು ಉದುರಾಗಿ ಆಗುತ್ತಲ್ಲ ಅದಕ್ಕಾಗಿ. ಈಗ ಇಲ್ಲಿ ಚಾ ಕುದಿಯಿದೆ ಫ್ರೆಂಡ್ಸ, ನಾನು ಬೇರೆ ಕೆಲಸ ಮಾಡ್ತೇನೆ ಈಗ, ಮತ್ತೆ ಸಿಗ್ತೇನೆ. ನೋಡ್ರಿ ಶೇಂಗಿ ಉಪ್ಪಿಟ್ಟು ಮಾಡಿದ್ನಲ್ಲ ನನ್ನ ಮಗಳು, ಶೇಂಗಿ ಉಪ್ಪಿಟ್ಟು ಹೇಗಾಗಿದೆಮ್ಮ? ಚೆನ್ನಾಗಿ ಉಂಟಾ? ಸ್ವಲ್ಪ ಮಾಡಿದೆ, ಪಪ್ಪನ ತಿನ್ನಲ್ಲಲ್ಲ ಅದಕ್ಕೆ ನಂಗೆ ನಿಂಗೆ ಅಷ್ಟೇ ಮಾಡಿದ್ದೀನಿ. ನೋಡಿ ಶೇಂಗಿ ಉಪ್ಪಿಟ್ಟು ಮಾಡಿದೆ, ಚಾ ಮಾಡಿದೆ, ಚಾ ತಂದಿಟ್ಕೊಂಡಾಳು, ಉಪ್ಪಿಟ್ಟು ತಿಂತಾ ಇದ್ದಾಳು ಈಗ. ಅರೆ ಟೈಮ್ ಆಗಿದೆ ಆಲ್ರೆಡಿ ಶ್ರೇಮ. ನೋಡಿ ತಿನ್ಲಿಳು. ನೋಡಿ ಮಕ್ಕಳು ಹೊರಟ್ಲು. ದುಡ್ಡು ಹಾಂ ಇಟ್ಟಿಲ್ವಾ? ಮತ್ತೆ ಯಾ ಹೋಗುವಾಗ ಬರುವಾಗ ನಡ್ಕೊಂಬರ್ತೇನ? ಮತ್ತೆ ನೀ ಹೇಗೆ ಹೊಂಟಿ ಹೇಳು ಹಾಗಾದ್ರೆ. ನೀ ಹೇಗೆ ಹೋಗುವಾಗ ನಡ್ಕೊಂಡೋಕ್ಯ, ಬರೋವಾಗ ನಡ್ಕೊಂಬರ್ತೀಯ? ಹಾಂ ನಡ್ಕೊಂಡೋಕೆ ಬರೋವಾಗ ಬಸ್ಸಿಗೆ ಬರ್ತೀಯ. ದುಡ್ಡು ಉಂಟಾ? ಮತ್ತೆ ಇಲ್ಲ ಅಂತೀಯಲ್ಲ. ಅವು ಅವು 70 ರೂಪಾಯಿ ಖಾಲಿ ಆಗ್ಯಾವನು? ಈಗ ನಿನಗೆ ದುಡ್ಡು ಅದಾವ ಇಲ್ಲ ಸಾಯಂಕಾಲ ಬರಾಕ? ಹಾಂ ಅದನ್ನು ಹೇಳು ಚೆನ್ನಾಗಿ. ಇದ್ರೆ ಆಯಿತು, ಇದ್ರಲಿಕ್ಕಂದ್ರೆ ವೈಭವ. ಮತ್ತೆ ಬಾಯ್, ಬೇಗ ಬೇಗ ಹೋಗಿ, ಟೈಮ್ ಆಕೈತೆ. ಹಾಂ ಟೈಮ್ ಆಗೈತೆ ಈಗ ಆಲ್ರೆಡಿ. ಬಾಯ್ ಯಪ್ಪ. ನೋಡಿ ಮತ್ತೆ ನೈಟ್ ಕೂಡ ಮಳೆ ಆಗಿದೆ ಸ್ವಲ್ಪ, ಮಳೆ ಬಂದಿದೆ ಸ್ವಲ್ಪ ಅನ್ನೋಕ್ಕಿಂತ ಮಳೆ ಬಂದಿದೆ, ಚೆನ್ನಾಗೇ ಬಂದಿದೆ. ಆದರೆ ಏನು ಗೊತ್ತಪ್ಪ ಅಂದರೆ ಬಿಸಿಲಿಲ್ಲ, ಈಗ ಬಿಸಿಲು ಒಟ್ಟ ಬಿಸಿಲಿಲ್ಲ ನೋಡಿ. ನಮ್ಮ ಗಿಡದ ಸತ್ಯಕ್ಕೆ ಬೆಳಗ್ಗೆನೆ ನಾನು ಹೀಗೆ ಮಾಡ್ತೀನಿ ನೋಡಿ,
ಹೊರಗಡೆ ಬಂದರೆ ಗಾರ್ಡನ್ ಹತ್ರ ಬಂದರೆ ಒಳಗಡೆ ಹೋಗ್ಲಿಕ್ಕೆ ಮನಸ್ಸೇ ಬರೋದಿಲ್ಲ ನನಗೆ. ಯಜಮಾನರು ಅಂದರೆ ಬಯಸ್ಕೊಂಡ್ಬಿಡ್ತೇನೆ. ನಮ್ಮದು ಇದು ಬಾಳೆ ಗಿಡ ನೋಡಿ, ಹೂವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ಕಟ್ ಮಾಡಬೇಕು, ಮತ್ತು ಎಲ್ಲ ಒಣಗ್ತಾ ಇದೆ, ಮತ್ತು ಕಟ್ ಮಾಡಬೇಕು, ಮತ್ತು ಚಿಗುರು ಬರ್ತವೆ, ಮತ್ತು ಹೂವು ಆಗ್ತವೆ. ಬಾಳೆಗೊನೆ ಮುರಿದಿದೆ ನಮ್ಮದು, ಅದಕ್ಕೆ ಬಂದೆ ನೋಡಿ. ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು, ಆದರೆ ಮಧ್ಯಕ್ಕೆ ತುಂಡಾಗಿದೆ. ಏನು ಮಾಡ್ತೋ ಗೊತ್ತಿಲ್ಲ, ಗಾಳಿಗೆ ಅಂದರೆ ನೈಟ್ ಮಳೆ ಬರ್ತಾ ಇದೆಯಲ್ಲ, ಗಾಳಿಗೆ ನೋಡಿ ಬಾಕೊಂಡ್ಬಿಟ್ಟಿದೆ ತುಂಡಾಗಿ. ಅಲ್ಲಿ ಮಧ್ಯಕ್ಕಿನ ತುಂಡಾಗಿಬಿಟ್ಟಿದೆ, ಅದು ಕಷ್ಟ ಆ ಥರ ಅದೆ. ಏನೋ ಇನ್ನೂ ಹೋಗ್ಬೇಕು, ಇನ್ನೊಂದು ಎಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ, ಹೋಗ್ತೈತೆ. ಅದಕ್ಕಾಗಿ ನಾವು ಸಹ ಹಾಗೆ ಬಿಟ್ಟುಬಿಟ್ಟಿವಿ. ನಮ್ಮ ಮನೆಯವ್ರು ಕಡಿಯೋದು ಬೇಡ ಈಗ ಇನ್ನೊಂದು ಸ್ವಲ್ಪ ದಿನ ಅಂದರು, ಅದಕ್ಕಾಗಿ ಬಿಟ್ಟಿನಿ ನಾನು ಸಹ ಅಲ್ಲೇ. ಇದು ಸಹ ದಾಶವಾಳ ಮಗ್ಗೆ ಕೊಡ್ತಾ ಇದೆ ಈಗ, ಕರೆ ಉದುರ್ತಾ ಇದ್ದಾವೆ. ಇದ್ರ ಮಗ್ಗಿನೇ ನಿಲ್ಲೋದಿಲ್ಲ, ಸಿಕ್ಕಾಪಟ್ಟೆ ಹೂ ಕೊಡ್ತದೆ. ಇಷ್ಟು ದಪ್ಪ ಆಗ್ತವೆ ಮಗ್ಗಿ, ಆದ ತಕ್ಷಣ ಬೀಳ್ತವೆ, ಉದುರಿ ಉದುರಿ ಕಾಣ್ತಿರ್ಬೋದು ನೋಡಿ ನಿಮಗೆ ಹೇಗೆ ಬಿದ್ದಿದೆ ಅಲ್ಲಿ. ಯಾಕಂತೇಳಿ ಗೊತ್ತಿಲ್ಲ, ಒಳ್ಳೆ ಚೆನ್ನಾಗಿ ಮಳೆ ಬಂದಿದೆ ನೋಡಿ. ಇದು ಹೂ ಅರಳ್ತೀವಿ ಈಗ, ಮೊನ್ನೆ ಮಗ್ಗಿ ಇತ್ತು ನೋಡಿ ಎಷ್ಟು ಚೆನ್ನಾಗಿ. ಮತ್ತು ನನಗೆ ಇದು ಒಂದು ಖುಷಿ ನೋಡಿ, ಇದೆಷ್ಟು ಚೆನ್ನಾಗಿದೆಯಲ್ಲ. ಇದು ಪಿಂಕು, ಅದು ಪಿಂಕು, ಇದು ವೈಟು. ಯವ್ವ ಗುಲಾಬಿನ ಗಿಡದ ಬಂದರೆ ಮುಳ್ಳೇ ಮುಳ್ಳು ನೋಡಿ, ಅವ ಕೈಗೆಲ್ಲ ಸುಚ್ತಾವ. ಇಲ್ಲಿ ಹುಲ್ಲು ತೆಗಿಬೇಕಾದ್ರೆ ತುಂಬ ಕಷ್ಟ ಫ್ರೆಂಡ್ಸ್, ಎಂತ ಮಾಡೋದು. ಹುಲ್ಲು ತೆಗೆಯೋ ಮುಳ್ಳು ಬೆಣ್ಣು ಎಲ್ಲ ಕೊಯ್ತವೆ, ಇದು ತೆಗಿಬೇಕು. ಇದಕ್ಕೆ ವಾಪಸ್ ಗೆಣಸಿಗೆ ಮುಂಗೆ ಬರಾಕತ್ತೆ, ಅವ ಕೆಳಗಡೆ ಎಲ್ಲ ತೆಗಿಬೇಕು. ನನಗೂ ಸ್ವಲ್ಪ ಆಚೆ ಈಚೆ ಹೋಗಕತ್ತಂತ ಪುರ್ಸತ್ತು ಆಗಿಲ್ಲ, ಜಾಸ್ತಿ ಮನೆಯಲ್ಲಿ ಇಲ್ಲ ನಾನು, ಹಾಗಾಗಿ ಆ ಕಡೆ ಈ ಕಡೆ ಹೋಗೋದ್ರಿಂದ ಈಗ ಸ್ವಲ್ಪ ಬೇಗ ಬೇಗ ಮೊದಲೇ ಕೆಲಸ ಮುಗಿಸ್ಕೋತೀನಿ. ಮಗಳು ಹೋದಲು ನೋಡಿ, ಇದು ಚಪ್ರ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮೇಲುಗಡೆ ಎಲ್ಲ ಚಿಗುರು ಬರತ್ತೋ. ಆದರೆ ಹೂ ಯಾಕೆ ಕೊಡ್ತಾ ಇಲ್ಲ, ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಅವ್ರಿ ಬಳ್ಳಿ, ನನಗೆ ಗೊತ್ತಿರಲಿಲ್ಲ, ನಾನು ಜೂನಲ್ಲೇ ಹಾಕಿರೋದು, ಅವಾಗ ಹಾಕಬಾರ್ದಂತೆ. ಹಾಕದೇ ಇದ್ರೂ ಪರವಾಗಿಲ್ಲ, ಈಗ ದೀಪಾವಳಿ ಚಟ್ಟಿ ಅಮಾಸಿಗೆಲ್ಲ ಹೂ ಬರಬೇಕಂತೆ. ಇದು ಬಂದೇ ಇಲ್ಲ ನೋಡಿ ಇಷ್ಟು ದಿನ ಆದ್ರೂ, ಯಾಕೆ ಅಂತ ಗೊತ್ತಿಲ್ಲ. ಆದರೆ ಸಿಕ್ಕಾಪಟ್ಟೆ ಬೆಳ್ಕೊಂಬಿಟ್ಟಿದೆಯಪ್ಪ, ಅದಕ್ಕೆ ಎಷ್ಟು ನೀರು ಹಾಕೋದು ಇದನ್ನು ಮಾಡೋದು ಅಷ್ಟೇ ಮಾಡ್ತಾ ಇದ್ದೇವೆ ಕರೆ. ಆದರೂ ಈ ಥರ ಬೆಳವಣಿಗೆ ಇದೆ, ಇರಲಿ, ಬೆಳವಣಿಗೆ ಚೆನ್ನಾಗೇ ಅಲ್ಲ ನೋಡಿ. ಮೊನ್ನೆನೇ ಇದನ್ನು ಮಾಡಿದೆ, ಬೀಳ್ತಾ ಇದ್ದಾವೆ ಈ ಕಡೆಗೆ ಹಾಕಬೇಕು ಈ ಥರ ಎಲ್ಲ. ಇವನು ಇಲ್ಲಾಂದರೆ ಹೊರಗಡೆ ಬಂದು ಬೀಳಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಅದಕ್ಕಾಗಿ ಈಗ ಫ್ರೆಂಡ್ಸ್ ಒಳಗೆ ಹೋಗ್ತೀನಿ, ಕೆಲಸ ಉಂಟು ಸಿಕ್ಕಾಪಟ್ಟೆ. ಅದು ಇದು ಕೆಲಸ ಮಾಡಿದೆ, ಕೆಲಸ ಮಾಡಿಸ್ಕೊತೀನಿ ಮೊದಲಿಗೆ ನೋಡಿ. ಯಜಮಾನ್ರಿಗೆ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು, ತುಂಬ ದಿನ ಆಯಿತು ಖಾಲಿಯಾಗಿ. ಹಾಗೆ ಮಾಡ್ತಾಯಿದ್ದೆ ಅಡುಗೆ, ಏನಾದ್ರೂ ರೆಸಿಪಿ ಮಾಡಿದ್ರು ಇರಲಿಲ್ಲ. ಅದಕ್ಕಾಗಿ ನೋಡಿ ಈಗ ಕೊತ್ತಂಬರಿ ಸೊಪ್ಪು ತಂದು ಕೊಟ್ಟಿದ್ದಾರೆ, ಎರಡು ಕಟ್ಟು ತಂದಿದ್ದರು. ಒಂದು ಕಟ್ಟು ಸೋಸಿ ಇಟ್ಟಿದ್ದೇನೆ, ಸ್ವಲ್ಪ ಇದ್ರಂತ ಸ್ವಲ್ಪ ಸೋಸಿದ್ದೇನೆ ಫ್ರೆಂಡ್ಸ್. ಇನ್ನೂ ಬಟ್ಟೆ ತೊಳೆದಿಲ್ಲ, ಪಾತ್ರೆ ತೊಳೆದಿಲ್ಲ, ಏನೂ ಮಾಡಿಲ್ಲ. ಬೆಳಗ್ಗೆ ಇದನ್ನೇ ಮಾಡ್ತಾ ಕೂತಿದ್ದೇನೆ, ಸ್ವಲ್ಪ ನೀರೆಲ್ಲ ಬಂದಿತ್ತು ಗಾರ್ಡನ್ಗೆ, ನೀರು ಬಿಡೋದು ಇದನ್ನೇ ಮಾಡಿದ್ದೇನೆ. ಈಗ ಇದಷ್ಟು ಕೆಲಸ ಮಾಡಿ ಮತ್ತೆ ಸಿಗ್ತೇನೆ ನೋಡಿ. ಈಗ ಸಾಯಂಕಾಲ, ಸ್ವಲ್ಪ ಕೆಲಸ ಇದೆ, ಲೈನಿಂಗ್ ಬಟ್ಟೆ ಸಿರಿ ಫಾಲು ಜಿಪ್ಪು ಬೇಕಾಗ್ಯಾವು, ತೊಗೊಂಡು ಬರಬೇಕಂತೇಳಿ ಪೇಟೆಗೆ ಹೊಂಟೀನಿ ನೋಡಿ. ನಾನೀಗ ಬಾಗಿಲು ಹಾಕ್ತೇನೆ, ಯಜಮಾನ್ರಿದ್ದಾರೆ ಒಟ್ಟಿಗೆ ಹೋಗಿ ಬರ್ತೇವೆ. ಬಿಸಿಲು ಸ್ವಲ್ಪ ಕಮ್ಮಿ ಇದೆ ಇವತ್ತು, ಆದರೆ ಸೆಕೆ ಸಿಕ್ಕಾಪಟ್ಟೆ ಸೆಕೆ ಇದೆ, ಹಾಗಾಗಿ ಹೋಗಿ ಬರ್ತೇನೆ. ಒಂದು ಶಬ್ದ ತುಂಬ ನೋಡಿ, ಹೊಂಟೀವಿ. ಸಿಕ್ಕಾಪಟ್ಟೆ ಸೆಕೆ ಇದೆ ಫ್ರೆಂಡ್ಸ್, ಸೆಕೆ ಅಂತ ನೋಡಲಿಕ್ಕಾಗಲ್ಲ. ಈಗ ಹೋಗಿ ಲೈನಿಂಗ್ ಬಟ್ಟೆ ತೊಗೊಂಡ್ಬಿಡ್ತೀನಿ, ಪಾಪ ಬಟ್ಟೆ ಕೊಟ್ಟು ತುಂಬ ದಿನ ಆಯ್ತವರು, ಹೊಲಿಬೇಕು. ನನಗೆ ಪುರ್ಸತ್ತು ಇಲ್ಲ ಅಂತೇಳಿ ಬಿಟ್ಬಿಟ್ಟಿದ್ನಿ, ಹೊಲಿಬೇಕು ಫ್ರೆಂಡ್ಸ್. ಈಗ ಹೋಗಿ ಬರ್ತೇನೆ, ಹೋಗಿ ತೊಗೊಂಡು ಬರ್ತೇನೆ. ಯಜಮಾನ್ರು ಬರತ್ತಾರ ಆ ಕಡೆ, ರೇಷನ್ ತೊಗೊಂಡ್ಬರೋಣ್ರೆ. ಹೌದಾ, ಎಲ್ಲ ಹಾಕ್ಯಾರಿ, ಫುಲ್ ಹಾಕಿಬಿಟ್ರೆ ಹೌದ್ರೆ. ಸರಿ ಓಕೆ ನೋಡ್ರೆ, ಇಲ್ಲಿ ಎಲ್ರಿ ಅದ? ಕಾಳಿಕಮ್ಮನಗರ. ಕಾಳಿಕಮ್ಮನಗರದಲ್ಲಿ ನಿನ್ನೆ ಇಲ್ಲ ಮೊನ್ನೆ ಯಾವತ್ತು ನೋಡಿ. ಈಗ ಮನೆಗೆ ಬಂದಿವಿ, ಬಂದು ಆ ಕಡೆಗೆ ಹೋಗಿ ರೇಷನ್ಸ ತೊಗೊಂಡ್ಬಂದೆ. ರೇಷನ್ ಬಂದಿತ್ತಲ್ಲ ಅಕ್ಕಿ,
ತೊಗೊಂಡು ಬಂದೆ ಇಲ್ಲಿ ಸೀರೆ ಫಾಲು ಮತ್ತು ನನಗೆ ಸಿಜರ್ಸ್ ಕಟ್ಟಾಗಿತ್ತು ಎಂತ ಕತ್ತರಿ ಹಾಗಾಗಿ ಅದನ್ನು ಕತ್ತರಿನೂ ಒಂದು ತೊಗೊಂಡೆ ಕತ್ತರಿ ಅಂತ ತೊಗೊಂಡೆ ಪ್ಲಾಸ್ಟಿಕ್ಕು 230 ರೂಪಾಯಿ ಅಂತ ಇದಕ್ಕೆ ಏನಪ್ಪ ಅಂದರೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಹೋದರು ಅರ್ಜೆಂಟ್ ಇದೆ ಅಂಥೇಳಿ ನಿನ್ನೆ ಮೊನ್ನೆ ಸಿಕ್ಕಾಪಟ್ಟೆ ಗುಡುಗು ಸಿಡ್ಲು ಬಂತು ನೋಡಿ ನಮಗೆ ಗೊತ್ತಾದದ್ದು ನಿನ್ನೆ ಸಾಯಂಕಾಲ ಅಲ್ಲಿ ಅವರು ಕಾರು ಹೊರಗಡೆ ಪಾರ್ಕ್ ಇರುತ್ತಲ್ಲ ಮನೆ ಎದುರುಗಡೆ ಅಲ್ಲಿ ಪಾರ್ಕ್ ಮಾಡಿ ಹೋಗಿದ್ದಾರಂತೆ ಅಲ್ಲಿ ಹೋದಾಗ ರಾತ್ರಿ ನೈಟು ಗುಡುಗು ಸಿಡ್ಲು ಸಹ ಇದೆ ಮತ್ತು ಯಾರೂ ಕರೆಂಟ್ ಸಹ ಇಲ್ಲ ಯಾರು ನೋಡ್ಬೇಕು ಅಷ್ಟೊತ್ತಲ್ಲಿ ಯಾರು ನೋಡಿಲ್ಲ ಅದೇ ಮನೆ ಮೇಲುಗಡೆ ಬಾಡಿಗೆ ಇದ್ದಾರೆ ಓನರು ಬೆಂಗಳೂರಿಗಿದ್ದಾರೆ ಬಾಡಿಗೆ ಇದ್ದವರು ನೋಡೇ ಇಲ್ಲ ಆವಾಗ ಕಾರ್ ತಗೊಂಡು ಹೋಗಿಬಿಟ್ಟಿದ್ದಾರೆ ಯಾರು ಗೇಟು ಕೀಲಿ ಹಾಕಿಲ್ಲ ಏನೇ ಇಲ್ಲ ಕಾರ್ ತಗೊಂಡು ಹೋಗಿಬಿಟ್ಟಿದ್ದಾರೆ ಅವಾಗ ಏನು ಮಾಡೋದು ಹೇಳಿ ಕಾರ್ ತೊಗೊಂಡು ಹೋಗಿದ್ದಾರೆ ಈಗ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಂಗೆ ಕಾಣಿಸ್ತಾರೆ ಅದಕ್ಕೆ ನಮ್ಮ ಮನೆಯವ್ರಿಗೆ ಅದಕ್ಕೆ ನಮ್ಮದೊಂದು ಈ ಕಡೆ ಮನೆ ಉಂಟಲ್ಲ ಹಾಗಾಗಿ ಎಲ್ಲ ಫುಲ್ಲು ಕೀಲಿ ಹಾಕಿ ಹೋಗಿದ್ದೆ ನಾವು ಸಹ ಈಗ ನಾವೆಷ್ಟು ಜಾಗ್ರತೆಯಲ್ಲಿದ್ದರೂ ಎಲ್ಲೇ ಒಂದು ಕಡೆ ತಪ್ಪಿಟ್ಟಿರ್ತೀವಿ ಸ್ವಲ್ಪ ಹುಷಾರಲ್ಲಿ ಇದ್ದರೆ ಆಯಿತು ನಾವು ನೋಡ್ಕೋಬೇಕು ನಾವು ಅಷ್ಟು ಹುಷಾರಲ್ಲಿರಬೇಕಲ್ಲ ಯಾವುದೇ ಆದ್ರೂ ಅಲ್ವಾ ಫ್ರೆಂಡ್ಸ ಈಗ ನಾನು ಪೇಟೆ ಹೋಗಿ ಬಂದೆ ಇನ್ನು ಅಡುಗೆ ಮಾಡ್ತೀನಿ ಟೈಮಿಗಿದೆ ಅಡುಗೆ ಅಂದರೆ ಸಾಯಂಕಾಲದ ಸ್ವಲ್ಪ ಏನಾದರೂ ನೋಡ್ತೇನೆ ಮೊದಲು ಚಹಾ ಮಾಡ್ಕೊಂಡು ಕುಡಿತೇನೆ ಫ್ರೆಂಡ್ಸ್ ಇವತ್ತು ಉಪವಾಸ ತಲೆ ಸುತ್ತು ಹಾಕ್ತಾಯಿದೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಇವತ್ತು ಉಪವಾಸ ನಿನ್ನೆ ಕೂಡ ಉಪವಾಸ ನಾಳೆ ಉಪವಾಸ ಬುಧವಾರ ಒಂದೇ ದಿನಲ್ಲ ಮತ್ತು ಗುರುವಾರ ಉಪವಾಸ ನೋಡಿ ವಾರದಾಗ 4 ದಿನ ಹಾಗಾಗಿ ಯಾಕೋ ಗೊತ್ತಿಲ್ಲ ಇವತ್ತು ಸಿಕ್ಕಾಪಟ್ಟೆ ತಲೆನೋವು ಬರ್ತಾಯಿದೆ ಅದೇ ಚಹಾ ಮಾಡ್ತೇನೆ ಈಗ ಮೊದಲಿಗೆ ಮಧ್ಯಾಹ್ನ ಸ್ವಲ್ಪ ಅನ್ನ ಮಾತ್ರ ಮಾಡಿದ್ದೇನೆ ಯಜಮಾನ್ ಅಷ್ಟೇ ಇದ್ರು ಗಂಜಿ ಅನ್ನ ಮಾಡಿಬಿಟ್ಟಿದ್ದೆ ಇವತ್ತು ಸ್ವಲ್ಪ ಇದೆ ಗಂಜಿ ಅನ್ನ ರಾತ್ರಿಗೆ ಕಾಣ್ತಿರ್ಬೋದಲ್ಲ ನಿಮಗೆ ಇದು ಗಂಜಿ ಅನ್ನ ಸ್ವಲ್ಪ ಮಾಡಿಬಿಟ್ಟಿದ್ದೆ ಇನ್ನೂ ರಾತ್ರಿಗೆ ಏನಾದರೂ ಸ್ವಲ್ಪ ಸಾಂಬಾರು ಇನ್ನೊಂದು ಸ್ವಲ್ಪ ಏನಾದರೂ ಮಗಳು ಬಂದರೆ ಕೇಳಿ ಮಾಡಬೇಕು ಸ್ವಲ್ಪ ಚಾಯ್ ಇಟ್ಕೋತೇನೆ ಇವತ್ತು ಮಗಳು ಬರುವಾಗ ಲೇಟ್ ಆಗುತ್ತೆ ಅಂತ ಹೇಳಿದ್ದಾಳೆ ಇವತ್ತು ಕ್ಲಾಸ್ ಬಿಡುವಾಗ ಲೇಟ್ ಆಗುತ್ತೆ ಅಂತ ಹೇಳಿದ್ದಾಳೆ ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಷ್ಟೊತ್ತಿಲ್ಲ ಪೇಟೆಗೆ ಹೋಗಿ ಹೋಗ್ಬೇಕಾ ತುಂಬಾ ರಶ್ ಒಬ್ಬರೇ ತುಂಬಾ ಕಷ್ಟ ಬಸ್ಸಿಗೆ ಹೋಗಿ ಬಂದ್ರೆ ಒಂದು ಇಡೀ ದಿನ ತಗೋತೆ ಟೈಮು ಹಾಗಾಗಿ ನಾವು ಸಕ್ಕರೆ ಚಾವುಡಿ ಮತ್ತು ನೀರು ಮೊದಲಿಗೆ ಕುದಿಸ್ಕೊತೀವಿ ಆನಂತರ ಕುದಿಯುವಾಗ ಹಾಲಾಕಿ ಕುದಿಸ್ತೇವೆ ಅವ್ರೇನು ಮಾಡ್ತಾರೆ ಹಾಲಾಕಿ ಚಾವುಡಿ ಹಾಕಿ ಕುದಿಸ್ಕೋತಾರೆ ನಂತರ ಎಲ್ಲ ಲೋಟಕ್ಕೆ ಸೋಸಿದ ಮೇಲೆ ಸಕ್ಕರೆ ಹಾಕಿ ತಿರುಗಿಸ್ತಾರೆ ಅದು ಆರಿದ ಹಾಗೆ ಕುಡಿಲಿಕ್ಕೆ ಆಗೋದಿಲ್ಲ ನಮಗೆ ಉತ್ತರ ಕರ್ನಾಟಕ ಸೈಡೆಲ್ಲ ಇದೇ ಥರ ಮಾಡ್ತೀವಲ್ಲ ಇದೇ ಥರ ಮಾಡೋದ್ರಿಂದ ನಾವು ಸಹ ಹಾಗೆ ಮಾಡ್ತಾ ಇದ್ದೇವೆ ಇಲ್ಲಿಗೆ ಬಂದ್ಮೇಲೆ ಉಡುಪಿಗೆ ಬಂದರು ಹೀಗೆ ಮಾಡ್ತೀವಿ ನೋಡಿ ನಾವು ಈ ಥರ ನೀವು ಒಂದ್ಸತಿ ಮಾಡಿ ಕುಡಿದು ನೋಡಿ ತುಂಬ ಟೇಸ್ಟ್ ಆಗಿದೆ ಇದಕ್ಕೆ ಏನನ್ನೇ ತೋರಿಸಿದೆ ನಾನು ಆಲ್ಮೋಸ್ಟು ಏಲಕ್ಕಿ ಸಿಪ್ಪೆ ಅಥವಾ ಮತ್ತು ಲಿಂಬೆ ಎಲೆ ಲಿಂಬೆ ಹಣ್ಣಿನ ಎಲೆ ಬರುತ್ತಲ್ಲ ಅದನ್ನು ಸಹ ಹಾಕಿ ಮಾಡ್ಕೊಂಡು ಕುಡಿಬೋದು ಅದರಲ್ಲಿ ಏಲಕ್ಕಿಕ್ಕಿಂತ ಲಿಂಬೆ ಹಣ್ಣಿನ ಎಲೆ ಮಾಡ್ಕೊಂಡು ಕುಡಿತೀವಿ ನೋಡ್ರಿ ಇಷ್ಟು ಸೂಪರ್ ಆಗಿರುತ್ತೆ ಟೇಸ್ಟ್ ಆಗಿರುತ್ತೆ ನೋಡಬೇಕು ಚೆನ್ನಾಗಿರುತ್ತೆ ಇದು ಕುಡೀಲಿ ಅಷ್ಟರಲ್ಲಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್ ನೋಡಿ ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬಂದು ಚಹಾ ಕುದಿತ ಅಷ್ಟರಲ್ಲಿ ಹಾಲಕ್ಕೆ ಕುದಿಸಿದೆ ಈಗ ಚಹಾ ಕುಡಿತಾ ಇದ್ದೇನೆ ಅಷ್ಟರಲ್ಲಿ ಒಂದು ಫೋನ್ ಬಂತು ಫೋನಲ್ಲಿ ಮಾತಾಡ್ತಾನೆ ಅಂತೆ ಅದಕ್ಕೆ ಅದು ಚಹಾದೆಲ್ಲ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ತುಂಬ ಸೆಕೆ ಇದೆ ಫುಲ್ಲು ಮೋಡಾಗಿದೆ ಸಾಯಂಕಾಲ ಟೈಮ್ ಎಷ್ಟೇ ನಮ್ಮ ಗಡಿಯಾಳು ಒಂದು ಹಾಳಾಗಿದೆ 5:30 ಆಗಿದೆ ಟೈಮು ಆಲ್ರೆಡಿ ಈಗ ಚಹಾ ಕುಡಿದು ಸ್ವಲ್ಪ ಕೆಲಸ ಇದೆ ಹೊರಗಡೆ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಅದನ್ನು ಮಾಡ್ಕೊಂಬಂದು ಒಳಗಡೆ ಕೆಲಸ ಮಾಡ್ಕೋತೀನಿ ಮತ್ತು ಸೊಳ್ಳೆ ಕಚ್ಚಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶ್ರೇಯಮ್ಮ ಬಂದರೆ 5:00 ಒಳಗಡೆ ಬರ್ತಾಳೆ ಬರದೇ ಇದ್ದರೆ ಅವಳು ಡೈರೆಕ್ಟ್ ಅಮ್ಮನ ಮನೆಗೆ ಹೋಗ್ತಾಳೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾಳೆ ಏನು ಮಾಡ್ತಾಳೆ ನೋಡಬೇಕು ಫ್ರೆಂಡ್ಸ್ ಯಜಮಾನ್ರು ಬಂದರು ಏನ್ರಿ ಬಂದ್ರಿ ಹಿಂಗ್ರಿ ಹಾಂ ರೀ ಯಜಮಾನ್ರು ಬಂದರು ಯಾಕೆ ಅಂತೇಳಿ ನೋಡೋಣ ಫ್ರೆಂಡ್ಸಾ
ಯಜಮಾನ್ರು ಚಹಾ ಕುಡಿಲಿಕ್ಕೆ ಬಂದಾರ ಫ್ರೆಂಡ್ಸ್, ಚಹಾ ಹಾಕಿ ಕೊಡ್ತೇನೆ ಅವ್ರಿಗೆ ಕೂಡ.